ಗಣಪತಿ ಹಬ್ಬ ಅಂದ್ರೆ ಎಲ್ರಿಗೂ ಸಂಭ್ರಮ ಸಡಗರ. ಹಿಂದೆ ಆಚರಣೆ ಹೇಗಿತ್ತು, ಈಗಿನ ಆಚರಣೆ ಹೇಗಿದೆ ಅನ್ನೋದನ್ನ ಉಜಿರೆ ಜನತೆ ಹತ್ರನೇ ಕೇಳಿ ಪಡೆಯೋಣ ಬನ್ನಿ. ಹಿಂದಿನ ಕಾಲದಕ್ಕೂ ಈಗಿನ ಕಾಲದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಆಚರಣೆ ಜಾಸ್ತಿ ಮಾಡ್ತಾ ಇದ್ರು. ಹಿರಿಯವರು ಅಜ್ಜಿ ಅಜ್ಜಂದರು ಮನೆಯಲ್ಲಿ ತುಳಸಿಗಟ್ಟೆಯಲ್ಲಿ ಪೂಜೆ ಆರಂಭಿಸಿ ಮನೆಯಲ್ಲೇ ಊಟ ಮಾಡೋದು ಈ ಥರ ಎಲ್ಲ ನಡೀತಾ ಇತ್ತು. ಈಗಿನ ಕಾಲದಲ್ಲಿ ನೋಡಿದರೆ ಮಂದಿರಗಳಲ್ಲಿ ಶಾಲೆಗಳಲ್ಲಿ ಗಣಪತಿ ಕೂರಿಸಿ ಅಲ್ಲಿ ಆಚರಣೆ ಮಾಡ್ತಾರೆ. ಊಟ ಆದರೆ ಆಸೆ ನಮಗೆ ಅಲ್ಲಿ ಹೋಗುವ, ಇವತ್ತು ಊಟ ಹೋಗೋಣ ಅಂತ ಆಸೆ. ಈಗ ಊಟ ಆದರೆ ಅಷ್ಟು ಇಷ್ಟ ಇಲ್ಲ, ಊಟ ಆದರೆ ಮನೆಯಲ್ಲಿ ಜೋರು ಮಾಡೋಣ ಅಂತ. ಡ್ಯಾನ್ಸ್ ಎಲ್ಲ ನೋಡಲಿಕ್ಕೆ ಆಸೆ, ದೇವ್ರ ಪೂಜೆ ಎಲ್ಲ ಜೋರು ಉಂಟು. ಈಗ ಹಾಗೆ ಅಲ್ಲ, ಈಗ ಗಣಪತಿ ಕಮರ್ಷಿಯಲ್ ಆಗಿದೆ ಅಲ್ವಾ. ಅಂಗಡಿ ಅಂಗಡಿಗಳಿಗೆ ಬಡಿಯೋದು, ಹಣ ತೆಗೊಳ್ಳೋದು, ಡ್ರಿಂಕ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಅದೇ ಅದೆಲ್ಲ ಶುರು ಆಗಿದೆ. ಈಗ ಖಾಲಿ ಕಮರ್ಷಿಯಲ್ ಮಾತ್ರ ಉದ್ದೇಶ ಈಗ ಈಗ ಗಣಪತಿಯನ್ನು. ಒಂದು ದಿವಸ ಇಟ್ಟು ಸಾಧಾರಣ ರೀತಿಯಲ್ಲಿ ಎಲ್ಲ ಚೌತಿ ಮಾಡ್ತಿದ್ರು. ಇವಾಗೆಲ್ಲ 3 ದಿವಸ 5 ದಿವಸ ಎಲ್ಲ ಇಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಡಿ ಜೆ ಅದು ಇದು ಸೌಂಡ್ಸ್ ಎಲ್ಲ ಮಾಡಿ ಇವಾಗಿಂದ 2-3 ವರ್ಷದಿಂದ ಆ ಡಿ ಜೆ ಕಾರ್ಯಕ್ರಮ ಎಲ್ಲ ಕಮ್ಮಿ ಮಾಡಿ ಅದರ ಬದಲು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಇಟ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಕಾಲ ಬದಲಾದಂತೆ ಆಚರಣೆಗಳು ಹಾಗೂ ಆಚರಣೆ ಸ್ವರೂಪಗಳು ಸಹ ಬದಲಾಗ್ತಾ ಇದೆ ಅನ್ನೋದು ಉಜಿರೆ ಜನತೆಯ ಅಭಿಪ್ರಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ದೀಕ್ಷಾ ಜೊತೆ ರೂಪಿಣಿ ಎಂಬಿ ನಮ್ಮೂರ ವಾರ್ತೆ.